ಜಿ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಉತ್ತರ ಕರ್ನಾಟಕದಾದ್ಯಂತ ಸನ್ಮಾನ ಸಮಾರಂಭಗಳಲ್ಲಿ ಬಿಜಿಯಾಗಿರುವ ಹನುಮಂತನಿಗೆ ಸಿನಿಮಾವೊಂದರಲ್ಲಿ ಹಾಡು ಹೇಳಲು ಅವಕಾಶ ಒದಗಿ ಬಂದಿದೆ. ಹೌದು, ಈ ಅವಕಾಶವನ್ನು ಕೊಟ್ಟಿರುವುದು ಯೋಗ ರಾಜ್ ಭಟ್ರ ಅಥವಾ ಹೊಸ ನಿರ್ದೇಶಕರ ಎಂಬ ಹೊಸ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇವರ್ಯಾರೂ ಅಲ್ಲ, ಹನುಮಂತನ ಪ್ರತಿಭೆಯನ್ನು ಗುರುತಿಸಿ ಸಿನಿಮಾದಲ್ಲಿ ಹಾಡು ಹೇಳೋಕೆ ಅವಕಾಶ ಕೊಟ್ಟಿದ್ದು ಜೋಗಿ ಖ್ಯಾತಿಯ ಪ್ರೇಮ್. ಪ್ರೇಮ್ ಅಂದರೆ ಕೇಳ್ತೀರಾ? ಅವರು ನಿರ್ದೇಶಿಸಿರುವ ಎಲ್ಲ ಚಿತ್ರದಲ್ಲಿ ಉತ್ತಮ ಹಾಡುಗಳನ್ನೇ ನೀಡಿದ್ದಾರೆ. ಇಂತಹ ಪ್ರೇಮ್ ಅವರು ಹನುಮಂತನಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ ಹನುಮಂತನ ಅದೃಷ್ಟವೇ ಬದಲಾಯಿಸುವುದರಲ್ಲಿ ಸಂದೇಹವೇ ಇಲ್ಲ. ಆ ಸಿನಿಮಾ ಪ್ರೇಮ್ ಅವರ ಕನಸಿನ ಕೂಸು. ತಮ್ಮ ಭಾಮೈದ ಅಭಿಷೇಕ್ ಅಭಿನಯದ ಎಕ್ಸ್ಕ್ಯೂಸ್ ಮೀ ಟೂ ಸಿನಿಮಾದ ಒಂದು ಹಾಡನ್ನು ಹನುಮಂತನಿಂದಲೇ ಹಾಡಿಸಲು ನಿರ್ಧರಿಸಿದ್ದಾರೆ. ಹನುಮಂತನ ಹಾವಭಾವ ನೋಡಿ ಶಬ್ದ ಉಚ್ಚಾರಣೆಯನ್ನು ಗಮನಿಸಿದ ಪ್ರೇಮ್ ಹನುಮಂತನಿಗೆ ಸುಲಭವಾಗಿ ಉಪಯೋಗಿಸಲು ಬರುವಂತಹ ಶಬ್ದಗಳನ್ನು ಬಳಸಿ ಸಾಹಿತ್ಯ ರಚಿಸಿದ್ದಾರೆ ಎನ್ನಲಾಗುತ್ತಿದೆ. ಇದೊಂದು ಪಕ್ಕಾ ಲವ್ ಸಾಂಗ್ ಆಗಿದ್ದು ಪ್ರೇಮಿಗಳ ಹೃದಯವನ್ನು ಮುಟ್ಟುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಾನೆ ಹೇಳಬಹುದು. ಹನುಮಂತನಿಗೆ ಅವಕಾಶ ಕೊಟ್ಟಂತಹ ಪ್ರೇಮ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ